ಸರ್ಕಾರ ರೈತರಿಗಿಂತ ಕೊಡೋದು ಕೆಲವೇ ಕೆಲವು ಯೋಜನೆಗಳು ನೇರವಾಗಿ ರೈತರ ಅಕೌಂಟ್ಗೆ ಹಣ ಬರೋದೇ ಕಷ್ಟ ಅಂಥದ್ರಲ್ಲಿ ರೈತ ಸಮ್ಮಾನ್ ಅನ್ನೋ ಯೋಜನೆ ಮೂಲಕ ನಮಗೆಲ್ಲ ಗೊತ್ತು ರೈತ ಸಮ್ಮಾನ್ ಯೋಜನೆ ಅದರ ಮೂಲಕ ಅಕೌಂಟಿಗೆ ಹಣ ಬರುತ್ತೆ ವರ್ಷದಲ್ಲಿ ಹತ್ತು ಸಾವಿರ ಬರುತ್ತೆ ಸಾಮಾನ್ಯ ಕೃಷಿ ಭೂಮಿ ಹೊಂದಿರುವಂಥ ಸಾಮಾನ್ಯ ರೈತರಿಗೆ ಬರುವಂಥ ಹಣ ಇದನ್ನ ಪಡ್ಕೊಳ್ಳೋಲಿ ಕೂಡ ತುಂಬಾ ಜನ ರೈತರು ಎಡ್ಬತಾ ಇದ್ದಾರೆ ಕಡಿಮೆ ಅಲ್ಲ ಹದಿನಾರು ಲಕ್ಷ ಜನ ರೈತರು ಇದನ್ನ ಮುಂದಿನ ಕಂತನ ರೆಡಿ ಇಲ್ಲ ಸಣ್ಣ ಸಣ್ಣ ಕಾರಣಗಳಿಂದ ಯಾಕೆ ರೀತಿ ನೀವು ಕೂಡ ಅದರಲ್ಲೊಬ್ಬರು ಆಗಿರ್ಬೋದು ಮುಂದಿನ ಬಾರಿ ನಿಮ್ಮ ಅಕೌಂಟಿಗೆ ಕೂಡ ಯಾವ್ರಿಗೆ ಹಣ ಬಂತಂತೆ ಇವ್ರ ಅಕೌಂಟಿಗೆ ಬಂತಂತೆ ನನಗೆ ಬಂದೇ ಇಲ್ವಲ್ಲ ಅಂತ ನಿಮಗೂ ಆಶ್ಚರ್ಯ ಆಗ್ಬೋದು ಅಥವಾ ತುಂಬಾ ಜನ ಇದರಿಂದ ಅವಕಾಶ ವಂಚಿತರಾಗ್ಬೋದು ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾರಾದರೂ ನಿಮ್ಮ ಹತ್ತಿರದಲ್ಲಿರೋ ಸ್ನೇ ರೈತರಿಗೆ ಸ್ನೇಹಿತರಿಗೆ ಒಂದಷ್ಟು ಈ ಮಾಹಿತಿನ ಕೊಡಿ ಹದಿನಾರು ಲಕ್ಷ ರೈತರು ಕರ್ನಾಟಕದಲ್ಲಿ ಸರ್ಕಾರದಿಂದ ಸುಮ್ಮನೆ ಫ್ರೀಯಾಗಿ ರೈತರಿಗೆ ಕೃಷಿ ಭೂಮಿಗೆ ರೈತ ಸಮ್ಮಾನ ಅಂದರೆ ಕಷ್ಟಪಡುವಂಥ ರೈತನಿಗೆ ಕೊಡುವಂಥ ಸರ್ಕಾರದ ಒಂದು ಹಣವನ್ನು ಕಳ್ಕೊತಾ ಇದ್ದಾರೆ ಒಂದೇ ಬೆಳಗಾವಿ ಒಂದು ಜಿಲ್ಲೆಯಲ್ಲೇ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಜನ ಈ ಅವಕಾಶ ಕಳ್ಕೊತಾ ಇದ್ದಾರೆ ತುಮಕೂರಿನಲ್ಲಿ ತೊಂಬತ್ ಸಾವಿರ ಜನ ರೈತರು ಯಾಕೆ ಅಂದರೆ ಕೆ ವೈ ಸಿ ಮಾಡಿಸಿಲ್ಲ ಅನ್ನೋ ಒಂದು ಕಾರಣಕ್ಕೆ ನೋ ಯುವರ್ ಕಸ್ಟಮರ್ ಅಂತಾರೆ ಕೆ ವೈ ಸಿ ಅಂದ್ರೆ ಸಿಂಪಲ್ ಆಗಿ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಪ್ಯಾನ್ ಕಾರ್ಡ್ ಎಲ್ಲ ಜೋಡಣೆ ಆಗುತ್ತೆ ಇದು ಅಕ್ರಮವನ್ನು ತಡೆಯೋದಕ್ಕೆ ಯಾರೋ ಒಬ್ಬ ಅಕ್ರಮವಾಗಿ ನಿಮ್ಮ ಹಣನ ಪಡ್ಕೊಬಿಡ್ಬೋದು ಅಥವಾ ಸರ್ಕಾರದ ಹಣನ ಪಡ್ಕೊಬಿಡ್ಬೋದು ಅನ್ನೋ ಕಾರಣಕ್ಕೆ ನಿಮ್ಮ ಆಧಾರ್ಗೆ ಎಲ್ಲವನ್ನ ಜೋಡಣೆ ಮಾಡ್ತಾರೆ ಅಂದ್ರೆ ಎಲ್ಲೂ ಕೂಡ ಅಕ್ರಮ ಆಗಬಾರ್ದು ಇನ್ಯಾರಿಗೋ ಸುಮ್ಮನೆ ಹಣ ಹೋಗಬಾರ್ದು ಅನ್ನೋ ಕಾರಣಕ್ಕೆ ರೈತರಿಗೆ ಹಣ ಸಿಗಬೇಕು ಅನ್ನೋ ಕಾರಣಕ್ಕೆ ಕೆ ವೈ ಸಿ ಮಾಡಿಸ್ತಾರೆ ಇದನ್ನು ಪಕ್ಕದ ರೈತ ಸಂಪರ್ಕ ಕೇಂದ್ರನೋ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳೇನಿರ್ತವಲ್ಲ ಸರ್ಕಾರದ್ದು ಎಲ್ಲಿ ಹೋದರೂ ಕೂಡ ನಿಮ್ಮ ಕೆ ವೈ ಸಿ ಮಾಡಿಸ್ಬೋದು ಸೊ ಹಾಗಾಗಿ ಈಗಾಗಲೇ ಈ ಮುಂದಿನ ಕಂತು ಬರೋಕ್ಕೆ ರೆಡಿಯಾಗಿದೆ ಸೊ ಹದಿನಾರು ಲಕ್ಷ ಜನ ಕರ್ನಾಟಕದಲ್ಲಿ ಈ ಅವಕಾಶನ ಕಳ್ಕೊತಾ ಇದ್ದಾರೆ ಅಂದರೆ ಅವ್ರಿಗೊಂದು ಅವೇರ್ನೆಸ್ ಬೇಕು ಅವರಿಗೊಂದು ಮಾಹಿತಿ ಕೊಡಬೇಕಾಗತ್ತೆ ಸರ್ಕಾರ ಎಲ್ಲ ಥರದ ಪ್ರಯತ್ನನೂ ಮಾಡ್ತಾ ಇದೆ ಸಾಮಾನ್ಯವಾಗಿ ಗ್ರಾಮಗಳಲ್ಲಿ ಸಭೆಗಳಲ್ಲಿ ಅಥವಾ ಮಾಹಿತಿ ಕೇಂದ್ರಗಳ ಮೂಲಕ ನಿರಂತರವಾಗಿ ನಿಮ್ದು ಕೆ ವೈ ಸಿ ಮಾಡಿಸಿದ್ದೀರಾ ಅಂತ ಕೇಳ್ತಾರೆ ಆದರೆ ನಮ್ಮ ರೈತರದ್ದು ತಪ್ಪಲ್ಲ ಬಹುತೇಕ ರೈತರು ತಾವು ಹೊಲ ಗದ್ದಲಗಳಲ್ಲಿ ಕೆಲಸ ಉಳಿದು ಬಿಡ್ತಾರೆ ಅವರು ಕಚೇರಿಗಳಿಗೆ ಹೋಗೋದಕ್ಕೆ ಹೋಗೋಲ್ಲ ಕಚೇರಿಗೆ ಹೋದರೆ ಏನೋ ಒಂದು ಲಂಚ ಕೇಳ್ತಾರಪ್ಪ ಅಲ್ಲಿ ಹೋದರೆ ದುಡ್ಡು ಕೊಟ್ಟೆ ಕೆಲಸ ಮಾಡಿಸ್ಬೇಕು ಈ ಎಲ್ಲ ಕಾರಣಗಳಿಂದಾಗಿ ಸರ್ಕಾರಿ ಕಚೇರಿ ಕಡೆ ಹೋಗೋದೇ ಇಲ್ಲ ಹಂಗಾಗಿ ಈ ಥರ ಸಿಗೋ ಎರಡು ಸಾವಿರನೋ ಐದು ಸಾವಿರನೋ ಹತ್ತು ಸಾವಿರನೋ ಅದನ್ನೂ ಕಳ್ಕೊಬೇಕಾಗುತ್ತೆ ನೀವು ಸೊ ಹಾಗಾಗಿ ಯಾರೇ ರೈತರಿದ್ದರೂ ಕೂಡ ಕೆ ವೈ ಸಿ ಮಾಡಿಸಿ ಸುಮ್ಮನೆ ಸಿಗುವಂಥ ಸರ್ಕಾರದಿಂದ ರೈತ ಸಮ್ಮಾನ್ ಯೋಜನೆಯಡಿ ಬರುವಂಥ ಹತ್ತು ಸಾವಿರ ಹಣನ ಕಳ್ಕೊಬೇಡಿ ಮುಂದಿನಕ್ಕಂತೂ ಅಕೌಂಟಿಗೆ ಬೀಳೋದಕ್ಕೆ ರೆಡಿ ಆಗಿದೆ ಸೊ ಹಾಗಾಗಿ ಕೇಂದ್ರ ರಾಜ್ಯ ಸರ್ಕಾರಗಳ ಈ ಒಂದು ಸಹಯೋಗದಲ್ಲಿ ಬರುವಂಥ ಈ ಹಣಕ್ಕೆ ನೀವು ಪಾಲುದಾರರು ನೀವು ದೇಶಕ್ಕೆ ಅನ್ನ ಕೊಡ್ತಾ ಇರುವಂಥ ಅನ್ನದಾತರು ಹಾಗಾಗಿ ರೈತರಿಗೆ ಸಿಗುವಂಥ ಈ ಯೋಜನೆಯಲ್ಲಿ ಇನ್ನೊಂದಷ್ಟು ಎಲ್ರಿಗೂ ಕೂಡ ಈ ಕೆ ವೈ ಸಿ ಬಗ್ಗೆ ಅರಿವು ಬೇಕಾಗಿದೆ ಸ್ಥಳೀಯ ಏನು ಗ್ರಾಮ ಪಂಚಾಯಿತಿಗಳಾಗ್ಬೋದು ಅಥವಾ ಬೇರೆ ಸ್ಥಳೀಯ ಮಾಹಿತಿದಾರರು ಈ ಆಶಾ ಕಾರ್ಯಕರ್ತೆ ಥರದವ್ರು ಏನಿರ್ತಾರೆ ಪ್ರತಿಯೊಬ್ಬನ್ನು ಈಗ ಕನೆಕ್ಟ್ ಆಗುವಂಥವ್ರು ಅಂಥವ್ರು ಸಾಧ್ಯವಾದಷ್ಟು ಮಾಹಿತಿನ ಕೊಟ್ಟು ಕೆ ಮಾಡಿಸಿ ನಿಮಗೆ ಬರುವಂಥ ದುಡ್ಡು ಬರೋಲ್ಲ ಆಮೇಲೆ ನೀವು ಏನಕ್ಕೋ ಬಂದಿರಲ್ಲ ಬಿಡು ಸರ್ಕಾರದ ದುಡ್ಡು ಬರೋದೇ ಇಲ್ಲ ಸರ್ಕಾರದವರೇ ಸರಿ ಇಲ್ಲ ಅಂತ ಬೈಕೊಂಡು ಕಾಲ ಕಳೆಯೋದಾಗುತ್ತೆ ಅದಲ್ಲ ಹಲವು ಸಂದರ್ಭಗಳಲ್ಲಿ ನಾವೇ ಸರಿಯಾಗಿ ಅದನ್ನು ಕನೆಕ್ಟ್ ಮಾಡ್ಕೊಳ್ದೆ ನಾವು ಸರಿಯಾಗಿ ಅವ್ರನ್ನ ಕೇಳಿದೆ ಅವ್ರನ್ನ ವಿಚಾರಿಸ್ದೆ ಬರುವಂಥ ಹಣನೋ ಅಥವಾ ಅವಕಾಶನೋ ಕಳ್ಕೊಬಿಟ್ಟಿರ್ತೀವಿ ಇನ್ನೊಂದು ಸಾರಿ ರೈತರು ಹೀಗೆ ಕಳ್ಕೊಬಾರ್ದು ಎಲ್ರಿಗೂ ಕೂಡ ಅರ್ಹರಿಗೆ ಫಲಾನುಭವಿಗಳಿಗೆ ಹಣ ಬರಬೇಕು ಅನ್ನುವಂಥದ್ದು ನಮ್ಮ ಕಳ್ಕಳಿ ಕೂಡ ಹಾಗಾಗಿ ನಿಮ್ಮ ಸುತ್ತಮುತ್ತ ಇದ್ದವರಿಗೆ ತಿಳಿಸಿ ಕೆ ವೈ ಸಿ ಮಾಡಿಸಿ ನಿಮ್ಮ ಭೂಮಿಗೆ ರೈತ ಸಮ್ಮಾನ್ ಯೋಜನೆಯಲ್ಲಿ ಪ್ರತಿ ಏನು ವರ್ಷ ಹಣ ಬರೋದಾಗಿದ್ರೆ ಅದನ್ನು ಮಾಡಿಸಿ ಅಂಥೇಳಿ ನೀವು ಕೂಡ ತಿಳಿಸಿ ಅಂತ ನಾವು ಕೇಳ್ಕೋತೀವಿ ಈ ರೀತಿ ಮಾಹಿತಿಪೂರ್ಣ ಸುದ್ದಿಗಳಿಗಾಗಿ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ